ಲೋಕ ಗೆಲ್ಲಲು ಮೈತ್ರಿಕೂಟಗಳ ರಣತಂತ್ರ ಎನ್ ಡಿ ಎ ವರ್ಸಸ್ ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರವೇನು ಯಾರಿಗೆ ಯಾವುದು ಪ್ಲಸ್ ಯಾವುದು ಮೈನಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಇಪ್ಪತ್ತಾರು ಪ್ರತಿಪಕ್ಷಗಳು ಸೇರ್ಕೊಂಡು ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇದು ಇಂಡಿಯಾ ಮತ್ತೊಂದು ಕಡೆ ಮೂವತ್ತೆಂಟು ಪಕ್ಷಗಳ ಸೇರಿಕೊಂಡು ಎನ್ ಡಿ ಎ ಈಗ ಎನ್ ಡಿ ಎ ವರ್ಸಸ್ ಇಂಡಿಯಾ ಯುದ್ಧ ಅತಿ ದೊಡ್ಡ ವೇದಿಕೆ ಭಾರತದ ಲೋಕಸಭಾ ಚುನಾವಣೆ ಹೀಗಾಗಿ ಎರಡೂ ಪಕ್ಷಗಳು ಕೂಡ ತಮ್ಮದೇ ಆದ ಒಂದಷ್ಟು ರಣತಂತ್ರಗಳನ್ನು ರೂಪಿಸಿಕೊಂಡು ಎದುರಾಳಿ ಪಕ್ಷವನ್ನು ಸೋಲ್ಸೋಕೆ ಪ್ಲ್ಯಾನನ್ನು ಮಾಡಿದೆ ಹೀಗಾಗಿ ಇಲ್ಲಿ ಇಂಡಿಯಾ ಅಂದರೆ ಬೆಂಗಳೂರಿನಲ್ಲಿ ಸಭೆ ನಡೀತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಎ ಸಿ ಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ತಂತ್ರಗಾರಿಕೆ ಏನು ಅನ್ನೋದನ್ನು ನೋಡೋದಾದರೆ ಇಂಡಿಯಾ ತನ್ನ ರಣತಂತ್ರಗಳೇನಂದರೆ ಎನ್ ಡಿ ಎನ್ನು ಸೋಲ್ಸೋಕ್ಕೆ ಮೊದಲನೇದಾಗಿ ರಾಷ್ಟ್ರೀಯವಾದಿ ರಾಜಕಾರಣಕ್ಕೆ ರಾಷ್ಟ್ರೀಯವಾದದಿಂದಲೇ ಅವ್ರಿಗೆ ಉತ್ತರವನ್ನು ಕೊಡಬೇಕು ಅಂತ ಎಲ್ಲಕ್ಕಿಂತ ಮುಖ್ಯವಾಗಿ ಇಂಡಿಯಾ ಅನ್ನೋ ಹೆಸರಲ್ಲೇ ಒಂದು ರೀತಿ ಭಾವನಾತ್ಮಕ ಸಂದೇಶವಿದೆ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇದೆ ಹೀಗಾಗಿ ಅದನ್ನು ಪ್ಲೇಸ್ ಮಾಡಿಕೊಳ್ಬೇಕು ಲೋಕಸಭಾ ಚುನಾವಣೆಯಲ್ಲಿ ಅಂತ ಮತ್ತೊಂದು ಕಡೆ ಭಾರತ್ ಜೋಡೋ ಏನು ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಮಾಡಿದ್ರು ಅದೇ ಮಾದರಿಯಲ್ಲಿ ಒಂದಷ್ಟು ಇಡೀ ದೇಶಾದ್ಯಂತ ಯಾತ್ರೆಗಳನ್ನ ಮಾಡಬೇಕು ಒಂದಷ್ಟು ಪಕ್ಷಗಳು ಮತ್ತು ಜನರನ್ನು ಸೇರೋ ಕೆಲಸವನ್ನು ಮಾಡಬೇಕು ಅಂತ ಇನ್ನು ಬಿ ಜೆ ಪಿ ವಿರುದ್ಧ ಎಲ್ಲ ರಾಜ್ಯದಲ್ಲೂ ಕೂಡ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಡಿಯಲ್ಲಿ ಒಂದಷ್ಟು ಹೋರಾಟ ಮಣಿಪುರ ಗಲಭೆ ಸೇರಿದಂತೆ ಸಾಕಷ್ಟು ಅಂಶಗಳನ್ನು ತಡೆಗಟ್ಟುವಲ್ಲಿ ಹಿಂಸಾಚಾರವನ್ನು ತಡೆಗಟ್ಟಲಿ ಕೇಂದ್ರ ವಿಫಲವಾಗಿದೆ ಅದನ್ನು ಜನರ ಮುಂದೆ ತಲುಪಿಸ್ಬೇಕು ಆರ್ಥಿಕ ಹಿಂಜರಿತ ಬೆಲೆ ಏರಿಕೆ ಉಂಟಾಗಲು ಪ್ರಧಾನಿ ಮೋದಿ ನೇರ ಕಾರಣ ಅನ್ನೋದನ್ನು ಜನರಿಗೆ ನೀಟಾಗಿ ಮನವರಿಕೆ ಮಾಡಬೇಕು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಇಂಡಿಯಾ ಒಕ್ಕೂಟದ ಬಗ್ಗೆ ಭರವಸೆ ಬರಬೇಕು ಇಲ್ಲಪ್ಪ ಮೋದಿಗಿಂತಲೂ ಇವ್ರು ಚೆನ್ನಾಗಿ ಆಡಳಿತವನ್ನು ನಡೆಸ್ತಾರೆ ಅನ್ನೋ ಭರವಸೆ ಬರುವಂತೆ ಮಾಡಬೇಕು ಮತ್ತು ಸೀಟು ಹಂಚಿಕೆ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರೊಮೈಸ್ ಕೂಡ ಬೇಡ ಕಾಂಟ್ರವರ್ಸಿ ಕೂಡ ಬೇಡ ಅವೆರಡೂ ಇಲ್ಲ ಅಂದರೆ ನಾವು ಈಸಿ ಈಸಿಯಾಗಿ ಎಲೆಕ್ಷನ್ ಮಾಡ್ತೀವಿ ಅನ್ನೋ ನಂಬಿಕೆ ಈ ಕೂಟಕ್ಕಿದೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಸೀಟು ಹಂಚಿಕೆ ಕೈ ಜೋಡಿಸ್ಬೇಕು ಅಂತ ಕೂಡ ಸದ್ಯದಲ್ಲಿ ತೀರ್ಮಾನ ಆಗಬೇಕು ಯಾಕೆಂದರೆ ಹನ್ನೊಂದು ಜನರ ಕಮಿಟಿಯನ್ನು ಮುಂದೆ ಮುಂಬೈನಲ್ಲಿ ನಡೆಯುವಂಥ ಸಭೆಯಲ್ಲಿ ಮಾಡಿದ ಮಾಡೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಘೋಷಿಸಿದ್ದಾರೆ ಇಂಡಿಯಾ ಒಕ್ಕೂಟಕ್ಕೆ ಸುಮಾರು ನೂರೈವತ್ತು ಜನ ಸಂಸದರಿದ್ದಾರೆ ಇಂಡಿಯಾ ಒಕ್ಕೂಟದಲ್ಲಿ ಅದನ್ನು ಹೇಗಾರು ಮಾಡಿ ಇನ್ನೂರ ಅರವತ್ತಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಇಂಡಿಯಾ ಒಕ್ಕೂಟದ ಲೆಕ್ಕಾಚಾರ ಎನ್ ಡಿ ಎ ಮೈತ್ರಿಕೂಟದಿಂದ ಬೇಸರಗೊಂಡಿರುವ ಬೇರೆ ಪಕ್ಷಗಳನ್ನು ಕೂಡ ತಮ್ಮ ಹತ್ರ ಸೆಳೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಇದು ಇಂಡಿಯಾ ಒಕ್ಕೂಟದ ಲೆಕ್ಕಾಚಾರಗಳು ಇನ್ನು ಎನ್ ಡಿ ಎ ಲೆಕ್ಕಾಚಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸೋದು ಅವರೇ ಪ್ರಧಾನಿ ಅಭ್ಯರ್ಥಿ ಅವರೇ ಪ್ರಧಾನಿ ಎನ್ ಡಿ ಎಗೆ ಶೇಕಡ ಐವತ್ತು ವೋಟ್ ಶೇರ್ ಬರೋನ್ ನೋಡ್ಕೋಬೇಕು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೂವತ್ತೈದು ಪರ್ಸೆಂಟು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಾರು ನಲವತ್ತ ಐದು ಚಿಲ್ಲರೆ ಪರ್ಸೆಂಟ್ ಮಾತ್ರ ಬಂದಿದೆ ಹೀಗಾಗಿ ಅದನ್ನ ಹೇಗಾರು ಮಾಡಿ ಫಿಫ್ಟಿ ಪರ್ಸೆಂಟ್ ವೋಟ್ ಬರೋ ಮಾಡ್ಕೋಬೇಕು ಎನ್ ಡಿ ಎಗೆ ಕೇವಲ ಪ್ರಧಾನಿಯವರ ಪ್ರಧಾನಿ ನರೇಂದ್ರ ಮೋದಿಯವರ ಏಳಿಗೆಯನ್ನು ದೇಶಕ್ಕಾಗಿ ಅವ್ರಿಗೆ ಇರುವಂಥ ಕಾಳಜಿಯನ್ನು ಸಹಿಸಲಾಗದೆ ಅವ್ರನ್ನ ಸೋಲ್ಸೋಕ್ಕೆ ಪ್ರತಿಪಕ್ಷಗಳು ಒಂದಾಗಿವೆ ಅಂತ ಜನರಲ್ಲಿ ಬಿಂಬಿಸೋ ಪ್ರಯತ್ನ ಮಾಡೋದು ರಾಷ್ಟ್ರೀಯವಾದಿ ರಾಜಕಾರಣವನ್ನು ಮತ್ತೆ ಮುನ್ನಡೆಗೆ ತರೋದು ಇನ್ನು ವಿರೋಧ ಪಕ್ಷಗಳ ಒಕ್ಕೂಟವನ್ನು ಕುಟುಂಬದ ಪರವಾಗಿ ಒಕ್ಕೂಟ ಅಂದರೆ ಎಲ್ಲರೂ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಜನರಲ್ಲಿ ಬಿಂಬಿಸೋದು ಪ್ರಧಾನಿ ನರೇಂದ್ರ ಮೋದಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಇಲ್ಲಿ ಖಂಡಿತವಾಗಿ ಕೂಡ ದೇಶದ ಅಭಿವೃದ್ಧಿಗೆ ಕ್ಷಮಿಸುತ್ತೆ ಪ್ರತಿಪಕ್ಷದಲ್ಲಿ ಇರೋರೆಲ್ಲ ಸುಮ್ಮನೆ ಕುಟುಂಬಿಕ ರಾಜಕಾರಣ ಮಾಡ್ತಾರೆ ಹಬ್ಬದಿರೋ ಯಾರಾದರೂ ರಾಜ್ಯ ರಾಜಕಾರಣದಲ್ಲಿ ಹೇಳ್ತಾರೆ ಮಕ್ಕಳು ರಾಷ್ಟ್ರ ರಾಜಕಾರಣ ಕಳಿಸ್ತಾರೆ ಅಂತ ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳ ಸೇರಿಸ್ಕೊಂಡು ಮೂವತ್ತೆಂಟು ಪಕ್ಷಗಳ ಒಕ್ಕೂಟ ಇದೆ ಸಣ್ಣ ಜಾತಿಗಳ ಪಕ್ಷವಾಗಿದ್ದರು ಅಂದರೆ ಒಟ್ಟಿನಲ್ಲಿ ಜಾತಿಯ ಆಧಾರದ ಮೇಲೆ ಯಾವ್ಯಾವ ರಾಜ್ಯದಲ್ಲಿ ಪಕ್ಷಗಳಿವೆ ಅವುಗಳನ್ನ ನಮ್ಮ ಹತ್ರ ತಮ್ಮ ಹತ್ರ ಸೇಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಈಗ ಒಕ್ಕಲಿಗರ ಒಂದು ರೀತಿಯ ಬಲವನ್ನು ಪಡ್ಕೊಳ್ಳೋಕ್ಕೆ ಜೆ ಡಿ ಎಸ್ನ ಸೇರಿಸ್ಕೋತಾರೆ ಅನ್ನೋ ಚರ್ಚೆ ಬಟ್ ಜೆ ಡಿ ಎಸ್ ಇನ್ನೂ ತೀರ್ಮಾನ ಮಾಡಿಲ್ಲ ಇದೆಲ್ಲದರ ಹೊರತಾಗಿ ಈ ಎನ್ ಡಿ ಎ ಮತ್ತು ಇಂಡಿಯಾದ ಹೊರತಾಗಿ ಕೂಡ ಇನ್ನೊಂದಷ್ಟು ಪಕ್ಷಗಳು ಯಾವ ಮೈತ್ರಿಕೂಟಕ್ಕೂ ಸೇರಿಲ್ಲ ಅದರಲ್ಲಿ ಒಡಿಶಾದ ಬಿಜು ಜನತಾದಳ ಆಂಧ್ರದ ವೈ ಎಸ್ ಆರ್ ಕಾಂಗ್ರೆಸ್ಸು ಕರ್ನಾಟಕದ ಜೆ ಡಿ ಎಸ್ಸು ಉತ್ತರ ಪ್ರದೇಶದಲ್ಲಿ ಬಿ ಎಸ್ ಪಿ ಪಂಜಾಬ್ನ ಅಕಾಲಿದಳ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ ತೆಲಂಗಾಣದ ಬಿ ಆರ್ ಎಸ್ ಇವರುಗಳು ತಮ್ಮ ಬೆಂಬಲವನ್ನು ಯಾರಿಗೆ ಅಂತ ಹೇಳಿಲ್ಲ ಸ್ವತಂತ್ರವಾಗಿ ಸ್ಪರ್ಸನ ಅವ್ರ ಅಡಿಯಲ್ಲಿ ನಾವು ಯಾಕೆ ಆಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತದೆ ಬಟ್ ನೋಡಬೇಕು ವೀಕ್ಷಕರೇ ಇಂಡಿಯಾ ವರ್ಸಸ್ ಇಂಡಿಯಾ ಯುದ್ಧದಲ್ಲಿ ಯಾರು ಗೆಲ್ತಾರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು